ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ಸಿಎಂ ಆಗ್ತೀನಿ ಅಂತ ಅರವಿಂದ್ ದೇಶಪಾಂಡೆ ಹೇಳಿದರು ಇದಕ್ಕೆ ಮುಖ್ಯಮಂತ್ರಿಗಳು ನಗುತ್ತಾ ರಿಯಾಕ್ಟ್ ಮಾಡಿದ್ದಾರೆ ನನಗೆ ಹೇಗೆ ತೀರ್ಮಾನ ಮಾಡೋದಕ್ಕಾಗುತ್ತೆ ಅಂತ ಅವರು ಹೇಳಿದ್ರು ಅದನ್ನು ಹೈಕಮಾಂಡ್ ಮತ್ತು ಶಾಸಕರು ತೀರ್ಮಾನ ಮಾಡ್ತಾರೆ ಅಂತ ತಿಳಿಸಿದ್ರು ಇನ್ನು ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ಹೈಕಮಾಂಡ್ ಭೇಟಿ ಮಾಡಿದರ ವಿಷಯವಾಗಿ ಕೂಡ ಅವರು ಮಾತನಾಡಿದ್ದಾರೆ ಪರಮೇಶ್ವರ್ ಅವರು ಇದಕ್ಕೆ ರಾಜಕೀಯ ಬಣ್ಣ ಕಟ್ಟಬೇಡಿ ಎಂದಿದ್ದಾರೆ ಯಾವ್ರ ಅಲ್ಲಪ್ಪ ನಾನೇನಕ್ಕೋ ಭೇಟಿ ಮಾಡ್ತೀನಿ ಅವ್ರೇನಕ್ಕೋ ಭೇಟಿ ಮಾಡ್ತಾರೆ ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ ಹೋಗಿ ಹೇಳ್ಕೊಂಡಿರ್ತಾರೆ ಅದೇನ್ ನಾವು ಏನು ಎಲ್ಲದಕ್ಕೂ ಎಲ್ಲ ನಮ್ಮವರೇ ಅಂತ ಇಲ್ಲ ಎಲ್ಲಾರ್ಗು ಶತ್ರುಗಳು ಇರೋದು ಸಹಜ ಈಗ ನನ್ನ ಜೊತೆ ಹೇಳ್ತಾರೆ ಯಾರ್ ಶತ್ರು ಯಾರು ಸ್ನೇಹಿತರು ಯಾರ ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿರುತ್ತೆ ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ ಎಲ್ಲವೂ ಗಟ್ಟಿಯಾಗಿದೆ ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೆ ಒಳಗಡೆ ದೋಣಿಗೆ ತೂತ್ ಕೊರೆಯ ಕೆಲಸಗಳು ಮಾಡದೆ ರಾಜಕಾರಣ ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಅತ್ಯಂತ ಬಲಿ ರೈಟ್ ರಾಜಕಾರಣಿಗಳ ಜೊತೆಲಿರೋನ್ ಗೊತ್ತಾಗೋದೇ ಇಲ್ವಾ ಸರ್ ಎಲ್ಲ ಕ್ರಿಮಿನಲ್ ಥಾಟ್ಸು ಸ್ವಾರ್ಥಿಗಳು ಎಲ್ಲ ಅವನಿಗೂ ಅಧಿಕಾರ ಬೇಕು ಅಧಿಕಾರ ಯಾಕೆ ಬೇಕು ಜನಸೇವೆಗಲ್ಲ ದುಡ್ಡಿಗೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಚುಲ್ಟು ಪುಲ್ಟು ಎಲ್ಲವಕ್ಕೂ ಆಸ್ತಿ ಮಾಡೋದು ದುಡ್ಡು ತಿನ್ನೋದು ಭ್ರಷ್ಟಾಚ ಭ್ರಷ್ಟತೆಗಳು ಇನ್ನೇನಕ್ಕೆ ಆದರೂ ಆದ್ರೂ ಒಂದು ಮಾತು ಹೇಳ್ತೀನಿ ಪರಮೇಶ್ವರ್ ಮಾತ್ರ ಮಿಗದವ್ರಿಗೆ ಹೇಳಕ್ಕಾಗಲ್ಲ ಸರಿ ಕೇಳಿಸ್ಕೊ ಯಾಕು ರೇಸಲ್ಲಿ ಇರಿ ಆಮೇಲೆ ನೋಡೋಣ ಬಿಟ್ಟು ಹೋಗ್ಬೇಡ್ರಿ ರೇಸ್ ಬಿಟ್ಟು ಬಿಡ್ಬೇಡ್ರಿ ರೇಸಲ್ಲಿ ಇರಬೇಕು ನೆಕ್ಸ್ಟ್ ಕಪ್ಪಲ್ ರನ್ನಿಂಗ್ ಅಲ್ಲಾದ್ರೂ ಗೆಲ್ಲ ನಾನು ತಿರುತ್ತೆ ಆಚೆ ಹೋಗ್ಬಿಡ್ರಿ ಹೆಂಗೆ hope's called